ಮೇಲಾಗುವುದು ಹುಟ್ಟಿ ಸಾಯುವ ಹಾಡು ಮನುಷ್ಯ ಮನುಷ್ಯನ ಮಧ್ಯೆ ಮೇಲಾಗುತ್ತಿದ್ದಾವುದು ಇಲ್ಲದಲ್ಲಿ ಕೇಳಾಗುವುದು ಹುಟ್ಟದಲ್ಲಿ ಮೇಲಾಗುವುದು ಇಲ್ಲದಲ್ಲಿ ಕೇಳಾಗುವುದು ಸಿದ್ಧನಿದ್ದೇನೆ. ನಿನ್ನೆಯ ಬಲು ಏನು?
ಶ್ರುತಿ ಶಾಸ್ತ್ರ ಪುರಾಣ ಇತಿಹಾಸ ಇದರಲ್ಲಿ ನಿನ್ನನ್ನು ಜಯಿಸುವವರು ಮತ್ತೊಬ್ಬರಿಲ್ಲ. ಅದರಲ್ಲಿ ನೀನು ಬಲಾಢ್ಯನೇ. ಆದರೆ ಇಂದು ಮಧ್ಯಾಹ್ನ ನಡೆದಂತಹ ಯುದ್ಧವನ್ನು ಕೂಡ ನಾನು ಕಣ್ಣಾರೆ ಕಂಡವರಿದ್ದೇನೆ. ನಿನ್ನ ಬಲುಹು ಸಾಮರ್ಥ್ಯಗಳೇನಿದ್ರು ಕೂಡ ಬರೀ ಇದರಲ್ಲಿ ಮಾತ್ರ ಪುಸ್ತಕ ಓದುವುದರಲ್ಲಿ ನೀನು ನನಗೆ ಆಗಲಿಕ್ಕಿಲ್ಲ. ನೀನು ಬದಿಗೆ ನಿಲ್ಲು. ಕಲಿಪಾರ್ಥ ಅರ್ಜುನ ಈಶದತ್ತ ವರ ಉಂಟು. ಹೌದು, ಪಶುಪತಿಯಿಂದ ಪಾಶುಪತವನ್ನು ಪಡೆದವ, ಆ ನೆಗಳತ್ತೆಗೆ ನೀನು ಪಾತ್ರನಾದವ. ನೀನು ಸಾಮಾನ್ಯನಲ್ಲ, ನಿನ್ನಲ್ಲಿಯೂ ಕೂಡ ಬಲುಹಿದೆ ಎನ್ನುವುದನ್ನು ನಾನು ತಿಳ್ಕೊಂಡಿದ್ದೇನೆ. ಆದರೆ ನೀನು ಕೇಳುವಾಗ ಮಾತ್ರ ಹೆಂಡತಿಯ ಬಳಿಯಲ್ಲಿ ಹೋಗಿ ಕೇಳಿದಾಗ ಆಯಿತು. ಅರ್ಜುನ, ನೀ ಎಷ್ಟಿದ್ರೂ ಕೂಡ ಪಾರ್ಥಯೇವ ಧನುರ್ಧರ ಭುವನೈಕ ವೀರ ಹೀಗೆಂದು ನಿನ್ನನ್ನು ಕೊಂಡಾಡಿದವರು ದ್ರೋಣಾಚಾರ್ಯರು. ಆನಂತರ ನಿನ್ನದ್ದಾದಂತಹ ಪರಾಕ್ರಮವನ್ನು ನಾನು ನೋಡಿದ್ದೇನೆ. ಆದರೆ ನನಗೆ ಸರಿ ಸಮಾನನಲ್ಲ ಯಾವುದರಲ್ಲಿ, ಗದಾಯುದ್ಧದಲ್ಲಿ ನಿನ್ನದ್ದೇನಿದ್ರೂ ಕೂಡ ಧನುರ್ಬಾಣಗಳಲ್ಲಿ ಮಾತ್ರ ಬರಾಗಾಗ್ತದೆ. ನೀನಾಗ್ಲಿಕ್ಕಿಲ್ಲ, ಬದಿಗೆ ನಿಲ್ಲು. ನೀವು ಖಂಡಿತ ಆದಿತ್ತು. ಆದರೆ ಈ ಕಾಲದಲ್ಲಿ ಏಕರಥಾರೂಢರಾಗಿ ಯುದ್ಧವನ್ನು ಮಾಡುವಂತಹ ಅವಕಾಶ ನಿಮಗಿಲ್ಲ. ಏಕರಥದಲ್ಲಿ ನೀವು ಇದ್ದು ಯುದ್ಧವನ್ನು ಮಾಡಿದ್ರೆ ನಿಮ್ಮನ್ನು ಜಯಿಸುವವರು ಯಾರೂ ಇಲ್ಲ ಎನ್ನುವುದನ್ನು ನಾನು ಕೂಡ ಕೇಳಿದ್ದೇನೆ. ಆದರೆ ಈ ಸಮಯದಲ್ಲಿ ನನ್ನೆದುರಿಗೆ ನೀವಲ್ಲ, ಎತ್ತಿದ್ರೂ ಕೂಡ ನನಗೆ ಚಿನ್ನರಾಗಿಯೇ ನೀವು ಕಾಣುತ್ತೀರಿ. ಇಷ್ಟರವರೆಗೆ ಮುಂದೆ ಬಂದವರಲ್ಲ, ಇವತ್ತು ಮುಂದೆ ಬಂದದ್ದು. ಅಂದು ಸಭೆಯಲ್ಲಿ ನಿಮಗೆ ಏನು ನನ್ನನ್ನು ಹೇಳ್ತೀರ? ಸಾಮರ್ಥ್ಯ ಧರ್ಮ ಸರಿ ಕಾಪಾಡುವುದಿದ್ರೆ ಕಾಪಾಡಲಿ ನಿಮ್ಮನ್ನು. ನೀವು ಸಣ್ಣವರು, ನೀವು ಆಗಲಿಕ್ಕಿಲ್ಲ. ಹಾಗಾದ್ರೆ ನಮ್ಮಲ್ಲಿ ಯಾರು ಇಲ್ಲ ಇದ್ದಾರೆ? ಓ, ಅಲ್ಲಿದ್ದಾನಲ್ಲ ತೋಳದ ಹೊಟ್ಟೆ. ಯಾವ ಮಾತೆತ್ತಿ ಬಡ್ದೇನು ಅವನನ್ನು ಬಿಡು ನನ್ನ ಇದ್ರಿಗೆ. ಈಗ ನಾವ ಇವರಿದ್ದೇವೆ, ನಿನ್ನ ಲೆಕ್ಕದಲ್ಲಿ ನಾವು ಪರಾಕ್ರಮಿಗಳಲ್ಲ ಎನ್ನುವ ಕಾರಣಕ್ಕೆ ಪ್ರಪಂಚ ನಮ್ಮನ್ನು ಪರಾಕ್ರಮಿಗಳಲ್ಲ ಎನ್ನುವ ಹಾಗೆ ಒಪ್ಪಿಕೊಳ್ಳಿಲ್ಲ ಅಲ್ವಾ? ನಾವು ಪರಾಕ್ರಮಿಗಳೇ. ಆದ್ರೂ ನಮ್ಮ ನಾಲ್ವರಿಗಿಂತ ಭೀಮನೆ ಆಗಬೇಕಾದ ಅನಿವಾರ್ಯತೆ ಏನು? ಘಾತಿಸ್ತೇನೆ ಅಂತ ಹೇಳಿ ಆ ಸಾಮರ್ಥ್ಯ ಚಲಾವಣೆಗೆ ಇನ್ನೂ ಉಂಟು ಅಂತಾದ್ರೆ ಬಿಡ ಅವನನ್ನು. ಭಾಷೆ ಇವತ್ತಿಗೂ ಬರಬೇಕಂತದೆ. ಹೌದಾ?